ರಾಜ್ಯದಲ್ಲಿ ಈ ಗಮನ ಸೆಳೆದ ನಾಡವರ ಪ್ರೀಮಿಯರ್ ಲೀಗ್ ಹೊರಳು ಬೆಳಕಿನ ಪಂದ್ಯಾವಳಿಯು ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ಕರುನಾಡವ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಚಾಲನೆಗೊಂಡಿತು। ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ನಡೆದ ನಾಡವರ ಪ್ರೀಮಿಯರ್ ಲೀಗ್ ಹೊರಳು ಬೆಳಕಿನ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಹಾಗೂ ಸಾಹಿತಿ ಬೀರಣ್ಣ ಎಂ ನಾಯಕ್ ಹಿರೇಗುತ್ತಿ ಅವರು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೆ ಯಶಸ್ಸು ತಲುಪುತ್ತದೆ। ಸತತ ಮೂರನೇ ಬಾರಿಗೆ ಎನ್ಪಿಎಲ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಜಗದೀಶ್ ಡಿ ನಾಯಕ್ ಅವರ ತಂಡದ ಶ್ರಮದಿಂದ ನಾಡವರ ಪ್ರೀಮಿಯರ್ ಲೀಗ್ ಹೊನಲು ಬೆಳಕಿನ ಪಂದ್ಯಾವಳಿಯು ಮೂರನೇ ವರ್ಷವು ಉತ್ತಮವಾಗಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ। ಶುಕ್ರವಾರದ ಶುಭ ಮುಹೂರ್ತದಲ್ಲಿ ಉದ್ಘಾಟನೆಗೊಂಡಿರುವುದು ಸಂತಸ ತಂದಿದೆ। ಮುಂದಿನ ದಿನಗಳಲ್ಲಿ ಈ ಕ್ರೀಡಾಕೂಟ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆಯಾಗಲಿ ಎಂದು ಶುಭ ಹಾರೈಸಿದರು। ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಮ್ಮ ನಾಡವ ಬಂಧುಗಳು ಎಷ್ಟೊಂದು ಶ್ರಮವಹಿಸಿದ್ದಾರೆ, ಎಷ್ಟೊಂದು ಬೆವರು ಸುರಿಸಿದ್ದಾರೆ, ಎಷ್ಟೊಂದು ರಕ್ತವನ್ನು ಚೆಲ್ಲಿದ್ದಾರೆ ಅಂತ ಹೇಳಿ ಆ ದೊಡ್ಡದವರಿಗೆ ಗೊತ್ತು। ಆದರೆ ಇಂಥ ಒಂದು ಭವ್ಯವಾದಂತ ವೇದಿಕೆ, ಇಂಥ ಒಂದು ಭವ್ಯವಾದಂತ ಕಾರ್ಯಕ್ರಮವನ್ನು ಸಂಘಟಿಸಬೇಕಾಗಿದ್ರೆ ಅಲ್ಲಿ ಎಷ್ಟೊಂದು ಶ್ರಮ, ಎಷ್ಟೊಂದು ಧೈರ್ಯ ಬೇಕಾಗ್ತದೆ। ಆ ಸಂಘಟನಾ ಚಾತುರ್ಯ ನಮ್ಮ ಈ ಕುಂಟ ನಾಡವ ಬಂಧುಗಳಲ್ಲಿ ಇದೆ ಅನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ। ನಿಜಕ್ಕೂ ಇದೊಂದು ನಮ್ಮ ಹಿರಿಯರಿಗೂ ಮತ್ತು ಉಳಿದಂತವರಿಗೂ ಕೂಡ ಸ್ಫೂರ್ತಿದಾಯಕವಾಗಿರತಕ್ಕಂಥ ಒಂದು ಕಾರ್ಯಕ್ರಮ। ಈ ಕಾರ್ಯಕ್ರಮ ಮೂರು ದಿವಸಗಳವರೆಗೆ ನಡೆದಿದೆ, ಇಂದಿನಿಂದ ಇಂದು ಮತ್ತು ನಾಳೆ ಮತ್ತು ನಾಡ್ದು ಈಗ ಮೂರೂ ದಿವಸದ ಕಾರ್ಯಕ್ರಮಗಳಲ್ಲಿ ನಮ್ಮ ಸಕ್ರಿಯವಾದಂತ ಒಂದು ಚಟುವಟಿಕೆಯನ್ನು ತೋರಿಸಿ ನಮ್ಮ ಈ ಕುಮಟೆಯ ಒಂದು ಹಿರಿಮೆ ಗರಿಮೆಯನ್ನು ರಾಜ್ಯದಾದ್ಯಂತ ನಡೆಸುವಂತೆ ಆಗಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಶುಭವನ್ನು ಕೋರ್ತಾ। ಕರುನಾಡ ವೇದಿಕೆಯನ್ನು ಉದ್ಘಾಟಿಸಿ ಮಾತನಾಡಿದ ಅಂಕೋಲಾದ ಶಾಂತಿಕಾ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಅಧ್ಯಕ್ಷ ಪ್ರೊಫೆಸರ್ ಕೆವಿ ನಾಯಕ್ ಅವರು ನಾಡವರ ಪ್ರೀಮಿಯರ್ ಲೀಗ್ನ ತಂಡದವರು ಇಲ್ಲಿ ನಿರ್ಮಾಣಗೊಂಡ ಕರುನಾಡವ ವೇದಿಕೆಯನ್ನು ನನ್ನ ಕೈಯಲ್ಲಿ ಉದ್ಘಾಟಿಸಿರುವುದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಅಭೂತಪೂರ್ವ ಕ್ಷಣವಾಗಿದೆ। ಅಲ್ಲದೆ ಈ ಸಂಘಟಕರ ಪರಿಶ್ರಮ ಗಮನಿಸಿ ಮನಸ್ಸಿಗೆ ರೋಮಾಂಚನವಾಗಿದೆ। ಸಮಾಜದ ಪ್ರತಿಯೊಬ್ಬರಿಗೂ ಗೌರವಿಸುವ ಕೆಲಸ ಎನ್ಪಿಎಲ್ ಅಧ್ಯಕ್ಷ ಜಗದೀಶ್ ನಾಯಕ ನೇತೃತ್ವದ ತಂಡದವರು ಮಾಡಿದ್ದಾರೆ। ಜಿಲ್ಲೆಯಲ್ಲಿ ಈ ಹಿಂದೆ ಎಲ್ಲಿಯೂ ನಡೆಯದಂತಹ ಕ್ರೀಡಾಕೂಟ ಹಮ್ಮಿಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು। ಇದ್ಯಾವ ಸೇನೆ ಹಬ್ಬ ಅಂತ ಮನಸ್ಸಿನಲ್ಲಿ ಯೋಚಿಸ್ತಾ ಇರುವಷ್ಟರಲ್ಲಿ ಅವರ ಹತ್ತಿರಕ್ಕೆ ಬಂದರು, ನೋಡಿದರೆ ಅದು ಬೇರೆ ಯಾವ ಸೇನೆಯೂ ಅಲ್ಲ, ಜಗದೀಶ್ ನಾಯ್ಕರ ನೇತೃತ್ವದಲ್ಲಿ ಹೋದಂತ ಎನ್ಪಿಎಲ್ ಸೇನೆ ಅರ್ಥಾತ್ ನಾಡವರ ಸೇನೆ ನನ್ನನ್ನ ಈ ವೇದಿಕೆಯನ್ನು ಉದ್ಘಾಟಿಸುವುದಕ್ಕಾಗಿ ಆಮಂತ್ರಿಸುವುದಕ್ಕಾಗಿ ಬಂದಿದ್ದೆ, ಸಂತೋಷದಿಂದ ಒಪ್ಪಿಕೊಂಡೆ। ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಸಂಘಟಕರು ಮಾಡಿದ ಈ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡ ಮೇಲೆ, ಅವರ ಶಿಸ್ತುಬದ್ಧ ಕೆಲಸವನ್ನ ನೋಡಿದ ಮೇಲೆ, ಇಷ್ಟು ದಿನಗಳವರೆಗೆ ಅವರು ಪಟ್ಟ ಪರಿಶ್ರಮವನ್ನ ನೆನಪಿಸಿಕೊಂಡಾಗ ನನ್ನ ಸಂತೋಷ ಇಮ್ಮಡಿಯಾಯಿತು, ಮುಮ್ಮಡಿಯಾಯಿತು। ನಿಜಕ್ಕೂ ಪ್ರತಿಯೊಬ್ಬರು ರೋಮಾಂಚನಗೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ। ಪಕ್ಕದಲ್ಲಿ ಕುರಿತಾಗ ಎನ್ ಟಿ ಪ್ರಮೋದರಾವ್ ಹೇಳಿದರು, ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಸಂಘಟನೆಯೂ ಕೆಲಸ ಮಾಡ್ತಾ ಇಲ್ಲ, ಯಾವ ಪಂದ್ಯಾವಳಿಯೂ ನಡೀತಾ ಇಲ್ಲ ಅಂತ ಹೇಳಿದರು। ನಿಜಕ್ಕೂ ಎಲ್ಲರೂ ಸಮಾಜದ ಪ್ರತಿಯೊಬ್ಬರೂ ಮೆಚ್ಚಿಕೊಳ್ಳುವಂತಹ ಒಂದು ಘನ ಕೆಲಸವನ್ನು ಮಾಡಿದ್ದಾರೆ। ತೊರಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಅವರು ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿ, ಕ್ರಿಕೆಟ್ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಕ್ರೀಡೆಯಾಗಿದೆ। ನಮ್ಮ ಸಮಾಜದವರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಹೆಮ್ಮೆಯ ವಿಷಯವಾಗಿದೆ। ಅದರಂತೆ ನಮ್ಮ ಸಮಾಜದವರು ಕ್ರೀಡೆ ಅಷ್ಟಕ್ಕೇ ಸೀಮಿತವಾಗಿರದೆ ಎಲ್ಲ ರಂಗದಲ್ಲೂ ಗುರುತಿಸಿಕೊಳ್ಳುವಂತಾಗಬೇಕು ಎಂದರು। ಕೆವಿ ನಾಯಕ್ ಸರ್ ನಮ್ಮ ಸಮಾಜದ ಸಮಸ್ತವಾಗಿ ವಿಷಯವನ್ನು ಹೇಳಿದ್ದಾರೆ, ಅದನ್ನೇ ಪುನಃ ಪುನಃ ಹೇಳಿದರೆ ಅದಕ್ಕೆ ಮಹತ್ವವಿರುವುದಿಲ್ಲ। ಆದರೆ ನಾವು ಮೂರನೇ ವರ್ಷದ ನಾಡವರ ಪ್ರೀಮಿಯಂ ಲೀಗ್ನ ಪಾದಾರ್ಪಣೆಯಲ್ಲಿದ್ದೇವೆ। ಪ್ರಥಮ ವರ್ಷಕ್ಕಿಂತಕ್ಕೂ ಸೆಕೆಂಡ್ ವರ್ಷಕ್ಕೂ ಮೂರನೇ ವರ್ಷಕ್ಕೂ ವರ್ಷ ವರ್ಷನೂ ನಮ್ಮ ಈ ಒಂದು ಚಟುವಟಿಕೆ ಏನು ಮಾಡ್ತಾರ ಕೆಲಸ ಅತ್ಯುತ್ತಮವಾಗಿದೆ। ಮೊಟ್ಟ ಮೊದಲು ಈ ಸಂಘಟಕರಿಗೆ ನಮ್ಮ ಎಲ್ಲ ಸಮಾಜದ ವತಿ ನಮ್ಮ ಸಮಾಜ ಅದರ ಜೊತೆಗೆ ಎಲ್ಲ ಸಮಾಜ ಸೇರಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಜರ್ಸಿ ಅನಾವರಣಗೊಳಿಸಿದ ಗೋಕರ್ಣದ ಗೋದಾವರಿ ಸೌಹಾರ್ದ ಸಹಕಾರಿ ಅಧ್ಯಕ್ಷ ರಾಘವೇಂದ್ರ ನಾಯಕ್, ಟ್ರೋಫಿ ಅನಾವರಣಗೊಳಿಸಿದ ಸಾಕ್ಷಿತ್ ಹಾರ್ಡ್ವೇರ್ ಮಾಲೀಕ ಸುರೇಶ್ ಅಲಗೇರಿ ಮಾತನಾಡಿ, ಮೂರು ದಿನಗಳ ಕಾಲ ನಡೆಯಲಿರುವ ಈ ಎನ್ಪಿಎಲ್ ಪಂದ್ಯಾವಳಿ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬದ ಖುಷಿ ನೀಡುವ ಜೊತೆಗೆ ಇಂಡಿಯನ್ ಸ್ಟಾರ್ ಆಟಗಾರರ ಕ್ರಿಕೆಟ್ ಪ್ರದರ್ಶನದಿಂದ ಕುಮಟಾವನ್ನ ರಾಷ್ಟ್ರಮಟ್ಟಕ್ಕೆ ಪರಿಚಯಿಸುವ ಕಾರ್ಯ ನಾಡವರ ಪ್ರೀಮಿಯರ್ ಲೀಗ್ ತಂಡದವರು ಮಾಡಿರುವುದು ಶ್ಲಾಘನೀಯ ಎಂದರು।
ನಾಡವರ ಸಂಘದ ಕುಮಟ ತಾಲೂಕು ಅಧ್ಯಕ್ಷ ವಿನಾಯಕ ನಾಯಕ ಮಾತನಾಡಿ ಕಳೆದ ಬಾರಿ ಯಶಸ್ವಿಯಾಗಿದ್ದ ನಾಡವರ ಪ್ರೀಮಿಯರ್ ಲೀಗ್ ಜಿಲ್ಲೆಯ ಇತಿಹಾಸದಲ್ಲೇ ಮೊಟ್ಟಮೊದಲ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಾಗಿ ದಾಖಲೆ ಬರೆದಿತ್ತು. 2 ವರ್ಷಗಳು ಯಶಸ್ವಿಯಾಗಿ ಎನ್ಪಿಎಲ್ ಟೂರ್ನಮೆಂಟ್ ನಡೆಸಿದ್ದೆವು. ಎಲ್ಲರ ಸಹಕಾರದಿಂದ ಈ ಬಾರಿ 3ನೇ ವರ್ಷದ ಟೂರ್ನಮೆಂಟ್ ಅನ್ನು ಅದ್ಧೂರಿಯಾಗಿ ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡ ಟೂರ್ನಮೆಂಟ್ ನಡೆಸಿದ್ದೇವೆ ಎಂದರು. ಕೆಲವೊಂದು ವಿಚಾರವನ್ನ ನಾವು ಅವರನ್ನ ಶೇರ್ ಮಾಡ್ಕೊಂಡಿದ್ವಿ. ನಾವು ಈ ಕ್ರೀಡೆ ಮಾಡ್ತಾ ಇರೋದು ನಾಡೋರಿಗೋಸ್ಕರ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ಇಲ್ಲ. ಮತ್ತೆ ನಮಗೆ ಇಲ್ಲಿ ಯಾವುದೇ ತಂಡ ವಿನ್ ಆದ್ರೂ ಕೂಡ ನಮ್ಮ ಸಮಿತಿಗಾಗ್ಲಿ ಯಾರಿಗಾಗ್ಲಿ ಯಾವುದೂ ಒಂದು ಇದಿಲ್ಲ. ಹಾಗಾಗಿ ನಾವು ಎಲ್ಲರೂ ಒಂದು ಕ್ರೀಡಾಪಟುಗಳು ಆಡ್ಲಿ ಅನ್ನೋ ಉದ್ದೇಶದಿಂದನೇ ಕೂಡ ಈ ಒಂದು ಭಾಗಗಳನ್ನ ಮಾಡಿದ್ವಿ ಬಿಟ್ಟು ಹೊರತು ಮತ್ತೆ ನಮ್ಮ ಅದ್ರ ಯಾವುದೇ ಬೇರೆ ಉದ್ದೇಶ ಇಲ್ಲ. ಕೆಲವೊಂದು ಈಗ ಆಟಗಾರ ಫೋನ್ ಮಾಡಿದ್ರು ಕಮಿಟಿಗೆ, ನಮಗೆ ಹಿಂಗೆ ಚಾನ್ಸ್ ಸಿಗ್ತಾ ಇಲ್ಲ. ಈಗ ನಾವು ಅದನ್ನು ಕೋರ್ಟ್ ಮಾಡಿ ಶಾರ್ಟ್ ಔಟ್ ಆಯ್ತು. ಕೆಲವೊಂದು ಹೇಳಿದ್ರು ಕೆಲವೊಂದು ಊರ ಹೆಸರು ತಗೊಳ್ಳೋದಿಲ್ಲ, ಬಂತು ಕೆಲವೊಂದು ಬಂತು ನೆಗೆಟಿವ್ ತಾಟ್ ಬಂತು. ಹಾಗಾಗಿ ನಾವೇನು ಮಾಡಿದ್ದು, ಎಲ್ಲರಿಗೂ ಒಂದು ರೀತಿ ಸಮಾಧಾನ ಮಾಡುವ, ಇನ್ನು ಮುಂದಾದ್ರೂ ಒಂದು ಒಳ್ಳೆ ಒಗ್ಗಟ್ಟು ರೀತಿಯಲ್ಲಿ ಆಗಲಿ, ಕ್ರೀಡೆ ಗೆಲ್ಲಬೇಕು ಮತ್ತು ನಾಡೋರು ಗೆಲ್ಲಬೇಕು ಅನ್ನೋ ಒಂದೇ ಉದ್ದೇಶ ಹೊರತು ಇದ್ರಾಗ ಮತ್ತೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಮತ್ತೆ ಇನ್ನು ಮುಂದಿನ ದಿನದಲ್ಲಿ ನೀವು ಯಾರೇ ಮಾಡಿದ್ರು ನಮ್ಮ ಹುಂಡ ನಾಡೋರದಿಂದ ಸಂಘದಿಂದ ನಾವು ಸಪೋರ್ಟ್ ಮಾಡ್ತೇವೆ. ಹಾಗೂ ಇಲ್ಲಿ ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳು ಧನ್ಯವಾದ ಹೇಳ್ತಾ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರದ್ ನಾಯಕ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿರಣ ನಾಯಕ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ಮೊಗಟ, ಗೋಕರ್ಣ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಟಿ ಪ್ರಮೋದ್ರಾವ್, ಅಂಕೋಲಾ ಗ್ರಹಿಲ್ ಸೌಹಾರ್ದ ಸಹಕಾರಿಯ ಮಂಜೇಶ್ವರ ನಾಯಕ, ಉದ್ಯಮಿಗಳಾದ ರಮಾನಂದ ನಾಯಕ ಅಂಕೋಲಾ, ಗಣಪತಿ ಮೂಲೆಮನೆ, ಅಣ್ಣಪ್ಪ ನಾಯಕ ವನ್ನಳ್ಳಿ, ಸತ್ಯಾನಂದ ನಾಯಕ ಅವರು ಮಾತನಾಡಿ ಎನ್ಪಿಎಲ್ನ ಸಂಘಟಕರ ಶ್ರಮದಿಂದ ನಾಡವರ ಪ್ರೀಮಿಯರ್ ಲೀಗ್ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟಮೊದಲ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಾಗಿ ದಾಖಲೆ ಬರೆದಿದೆ ಎಂದರು. ಸಭೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರವಾರದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ ನಾಯಕ ಅವರು ಮಾತನಾಡಿ ಕ್ರೀಡೆಯಿಂದ ನಾಯಕತ್ವ ಗುಣ ಬೆಳೆಯುವುದರ ಜೊತೆ ಶಾರೀರಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ಈ ಎನ್ಪಿಎಲ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ನಾಡವರ ಸಮಾಜದ ಹಿರಿಮೆ ಹೆಚ್ಚಿಸಿಕೊಂಡಿದೆ. ಅಲ್ಲದೆ ಈ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಹಮ್ಮಿಕೊಂಡು ಇತರ ಸಮಾಜದವರಿಗೂ ಮಾದರಿಯಾಗಿದ್ದಾರೆ ಎಂದರು. ಮಯಕಡಲ್ ಇನ್ಫೆಕ್ಷನ್ ಅಂತೀವಿ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ. ಬಹಳ ಸಿಂಪಲ್, ಏನೂ ಮಾಡಬೇಡಿ, ಒಂದು ಬ್ಲಡ್ ಟೆಸ್ಟ್ ಆರ್ ತಿಂಗಳು ಮಾಡಿಸಿ, ಒಂದು ಇಕ್ಕೋ ಮಾಡಿಸಿ, ಸ್ವಲ್ಪ ಸ್ವಲ್ಪ ಸಂಶಯ ಇದ್ದರೆ, ವೇಟ್ ಹೆಚ್ಚಾಗಿದ್ದರೆ ದಯವಿಟ್ಟು, ನಾವೆಲ್ಲವನ್ನು ಮಾಡ್ತೀವಿ, ಕ್ರೀಡೆ ಮಾಡ್ತೀವಿ, ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ. ಒಬ್ಬ ಮನುಷ್ಯ ಇನ್ನಿಲ್ಲ ಅಂದರೆ ತುಂಬ ಕೆಟ್ಟ ಅನಿಸ್ತದೆ. ಇವತ್ತಿಗೆ ರಾಮ ಗೋಕರ್ ಕಾಣ್ತಾ ಇಲ್ಲ, ತುಂಬ ಕೆಟ್ಟ ಅನಿಸ್ತದೆ. ಪುನೀತ್ ರಾಜ್ಕುಮಾರ್ ಕಾಣ್ತಾ ಇಲ್ಲ, ಶೇನ್ವಾರ್ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ಸಮಾಜಕ್ಕೆ ನೀವೆಲ್ಲರೂ ಬೇಕು, ನಿಮ್ಮ ಕುಟುಂಬಕ್ಕೆ ಬೇಕು, ದಯವಿಟ್ಟು. ಆಮೇಲೆ ಮತ್ತೊಂದು ವಿಷಯ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣದಲ್ಲಿ ಯಾವುದೇ ಕಾಲದಲ್ಲಿ ಯಾರಿಗೆ ಆದರೂ ತಮ್ಮ ಕಟ್ಟ ಕಡೆ ನಂದೇ ಸಮಾಜ ಅಂತಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಯಾರಿಗೆ ಆದರೂ ಯಾವುದೇ ಸಹಾಯ ಬೇಕಿದ್ರು ಯಾವುದೇ ಟೈಮಲ್ಲಿ, ಎಸ್ಪೆಷಲಿ ನೈಟು, ನಾನು ರಾತ್ರಿ ಯಾವ ಟೈಮಲ್ಲೂ ಯಾರೇ ಫೋನ್ ಮಾಡಿ ಒಳ್ಳೆ ತೊಗೊಳ್ತೀನಿ, ನನ್ನ ಕೈಲಾದಷ್ಟು ಉಪಕಾರ ಮಾಡ್ತೀನಿ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಷಯ ಹೇಳಬೇಕಂದ್ರೆ, ಕ್ರಿಟಿಕಲ್ ಕೇರ್ ಸೆಂಟ್ರು ನಮ್ಮ ಮಾನ್ಯ ಎಂ ಪಿ ಅವರಾದಂಥ ಅನಂತಕುಮಾರ್ ಹೆಗಡೆಯವರ ಒಂದು ಸಹಕಾರದಿಂದ ನಮ್ಮ ವೈದ್ಯಕೀಯ ಕಾಲೇಜಿಗೆ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ ತುಂಬ ಜಾಗ ಬೇಕಾಗಿರೋದ್ರಿಂದ ಅದನ್ನು ಅಂಕೋಲ ಹತ್ರ ಅಥವಾ ಇಂಬಿಟ್ಟು ಕಾರವಾರ ಎಲ್ಲರಿಗೂ ಉಪಯೋಗ ಆಗಬೇಕಂತ. ಕ್ರಿಟಿಕಲ್ ಕೇರ್ ಸೆಂಟರ್ ಅಂದರೆ ಅಲ್ಲಿ ನ್ಯೂರೋ ಸರ್ಜರಿ ಎಲ್ಲ ಇರುತ್ತೆ. ನಮ್ಮಲ್ಲಿಲ್ಲ ಇವತ್ತಿಗೂ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಅದು ಕೊಡ್ತೀನಿ ಅಂದಿದ್ದಾರೆ, ಟ್ರಾಮಾ ಸೆಂಟರ್ ಕೊಡ್ತೀನಿ ಅಂದಿದ್ದಾರೆ. ಈಗ ಆಲ್ರೆಡಿ ಕ್ರಿಟಿಕಲ್ ಕೇರ್ ಸೆಂಟರ್ ಸ್ಯಾಂಕ್ಷನ್ ಆಗಿದೆ. ನಾಡವರ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ ಟ್ರೋಫಿ ಅನಾವರಣಗೊಳಿಸಿದ ಬಳಿಕ ಟ್ರೋಫಿಯನ್ನು ಕಾರಿನಲ್ಲಿಟ್ಟು ಪ್ರದರ್ಶನ ಮಾಡಲಾಯಿತು. ನಂತರದಲ್ಲಿ ನಡೆದ ನಾಡವರ ಸಮಾಜದ ಕ್ರಿಕೆಟ್ ಪಂದ್ಯಾವಳಿ ಮಣಿಕಿ ಮೈದಾನದಲ್ಲಿ ನಡೆದ ಕ್ರೀಡಾಭಿಮಾನಿಗಳನ್ನು ರಂಜಿಸಿತು.
ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಜಗದೀಶ್ ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಜಗದೀಶ್ ಡಿ ನಾಯಕ ಉಪಾಧ್ಯಕ್ಷ ಮಹೇಶ್ ನಾಯಕ ಖಜಾಂಚಿ ಶ್ರೀಧರ ನಾಯಕ ಕಾರ್ಯದರ್ಶಿ ಕುಮಾರ್ ಕಬರಿ ಸಹ ಕಾರ್ಯದರ್ಶಿ ಚಂದ್ರಹಾಸ್ ನಾಯಕ ಸಂಘಟನಾ ಕಾರ್ಯದರ್ಶಿ ತಿಮ್ಮಪ್ಪ ನಾಯಕ ಹಾಗೂ ಇತರರು ಉಪಸ್ಥಿತರಿದ್ದರು ರಾಜೇಶ್ ನಾಯಕ ಸ್ವಾಗತಿಸಿದರು ಕನ್ನಡ ಉಪನ್ಯಾಸಕ ಗಿರೀಶ್ ನಾಯಕ ಪ್ರಾರ್ಥಿಸಿದರು ಸುರೇಶ್ ಕಾರ್ಯಬೈಲ ನಿರೂಪಿಸಿದರು ಎನ್ಪಿಎಲ್ನ ಸರ್ವ ಸದಸ್ಯರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ